ಎಲೆಕ್ಷನ್ ಮುಗಿದ ಮೇಲೆ ಸರ್ವಪಕ್ಷಗಳ ಸಭೆ ಅಂದಿದ್ರು ಆ ಕಾಲ ಬಂತು 17ನೇ ತಾರೀಕು ವೋಟಿಂಗ್ ಆಗುತ್ತೆ ಬೆಳಗಾವಿ ವಿಧಾನ ಬೆಳಗಾವಿ ಲೋಕಸಭಾ ಕ್ಷೇತ್ರಕ್ಕೆ ಮಸ್ಕಿ ಬಸವ ಕಲ್ಯಾಣ ವಿಧಾನಸಭಾ ಕ್ಷೇತ್ರಕ್ಕೆ ಉಪಚುನಾವಣೆ ವೋಟಿಂಗ್ ಆಗುತ್ತೆ 17ಕ್ಕೆ 18ನೇ ತಾರೀಕು ಸಾಯಂಕಾಲ 4 ಗಂಟೆಗೆ ಮುಖ್ಯಮಂತ್ರಿ ಯಡಿಯೂರಪ್ಪನವರು ಸರ್ವಪಕ್ಷಗಳ ಮುಖಂಡರ ಸಭೆ ಕರೆದಿದ್ದಾರೆ ವಿರೋಧ ಪಕ್ಷದ ನಾಯಕ ಸಿದ್ದರಾಮಯ್ಯನವರಿಗೆ ಈಗಾಗಲೇ ಆಹ್ವಾನ ಹೋಗಿದೆ ಈ ಸರ್ವಪಕ್ಷಗಳ ಸಭೆಯಲ್ಲಿ ಕೇಳ್ತಾರೆ ವಿರೋಧ ಪಕ್ಷಗಳವರನ್ನು ಏನು ಮಾಡಬಹುದು ಅಂತೀರಿ ಯಡಿಯೂರಪ್ಪನವರು ಹಿಂಟ್ ಕೊಟ್ಟಿದ್ದಾರೆ ಈಗಾಗಲೇ ಜಾರಿಯಲ್ಲಿರುವ ನೈಟ್ ಕರ್ಫ್ಯೂ ಅನ್ನು ಇನ್ನಷ್ಟು ಜಿಲ್ಲೆಗಳಿಗೆ ವಿಸ್ತರಿಸಬಹುದು ಹಿಂಟ್ ಕೊಟ್ಟಿದ್ದಾರೆ ಇದನ್ನ ಹೊರತುಪಡಿಸಿ ಮಹಾರಾಷ್ಟ್ರದಲ್ಲಿ ಒಂದು ಮಾದರಿ ಇದೆ ರಾಜಸ್ಥಾನದಲ್ಲಿ ಒಂದು ಮಾದರಿ ಇದೆ ದೆಹಲಿಯಲ್ಲಿ ಇನ್ನೊಂದು ಮಾದರಿ ಇದೆ ಈ ಮೂರು ರಾಜ್ಯಗಳ ಮಾದರಿಗಳ ಪೈಕಿ ಒಂದು ಮಾದರಿಯನ್ನೇನಾದರೂ ಕರ್ನಾಟಕಕ್ಕೆ ಇಂಪ್ಲಿಮೆಂಟ್ ಮಾಡ್ಕೊಳ್ಳೋಣ ಅಂತಾರೇನೋ ಗೊತ್ತಿಲ್ಲ ಮಹಾರಾಷ್ಟ್ರದಲ್ಲಿ ಜನತಾ ಕರ್ಫ್ಯೂ ಇದೆ ಲಾಕ್ಡೌನ್ ಏ ಬಟ್ ಲಾಕ್ಡೌನ್ ಅಷ್ಟು ಸ್ಟ್ರಿಕ್ಟ್ ಅಲ್ಲ ಅನ್ನೋ ರೀತಿಯಲ್ಲಿ ಏಪ್ರಿಲ್ 14 ರ ರಾತ್ರಿ 8 ರಿಂದ 15 ದಿನಗಳ ಕಾಲ ಜನತಾ ಕರ್ಫ್ಯೂ ಸಾಕಷ್ಟು ಈ ಕಮರ್ಷಿಯಲ್ ಆಕ್ಟಿವಿಟೀಸ್ ಗೆ ಫುಲ್ ಸ್ಟಾಪ್ ಇಡೋದಕ್ಕೆ ಹೇಳಿದ್ದಾರೆ 15 ದಿನಗಳ ಕಾಲ ದೊಡ್ಡದೊಂದು ಮಾರ್ಗಸೂಚಿ ಇದೆ ಆ ಮಾರ್ಗಸೂಚಿಯನ್ನು ಅನುಸರಿಸಿ ಜನತಾ ಕರ್ಫ್ಯೂ ಅಗತ್ಯ ಸೇವೆ ಹೊರತುಪಡಿಸಿ ಉಳಿದಿದ್ದೆಲ್ಲವೂ ಬಂದ್ ಆಗಿರುತ್ತೆ ಆಕ್ಷನ್ ತಗೊಳ್ತಾರಲ್ಲಿ ಅನಗತ್ಯವಾಗಿ ಜನ ಓಡಾಡೋದು ಕಂಡುಬಂದ್ರೆ ಆದರೂ ಕೂಡ ಬಸ್ ಟ್ರೈನ್ ಯಥಾಪ್ರಕಾರ ಓಡಾಡುತ್ತವೆ ಸರ್ಕಾರಿ ಕಚೇರಿಗಳು ಇರೋದಿಲ್ಲ ಹೋಟೆಲ್ಗಳು ರೆಸ್ಟೋರೆಂಟ್ಗಳು ಇರೋದಿಲ್ಲ ಫುಡ್ ಹೋಮ್ ಡೆಲಿವರಿ ಕೊಡಬಹುದು ಪೆಟ್ರೋಲ್ ಬಂಕ್ ಆರ್ಥಿಕ ಕಚೇರಿ ಆರ್ಥಿಕ ಚಟುವಟಿಕೆಗಳೆಲ್ಲ ಇರ್ತವೆ ಫುಡ್ ಅನ್ನು ಡೆಲಿವರಿ ಮಾತ್ರ ಕೊಡಬೇಕು ಅಂದಮೇಲೆ ಅಲ್ಲಿ ಸುಮಾರು ಹೋಟೆಲ್ಗಳು ಈಗಾಗಲೇ ಬಾಗಲ ಹಾಕಿಬಿಟ್ಟಿದೆ ಡೆಲಿವರಿ ಮಾತ್ರ ಕೊಟ್ಕೊಂಡು ಬಿಸ್ನೆಸ್ ನಡೆಸೋದಕ್ಕೆ ಆಗೋದಿಲ್ಲ ಅಂತ ಬಾರ್ ಅಂಡ್ ರೆಸ್ಟೋರೆಂಟ್ಗಳು ಕ್ಲೋಸ್ ಆಗಿದೆ ಸಿನಿಮಾ ಥಿಯೇಟರ್ಗಳು ಕ್ಲೋಸ್ ಆಗಿದೆ ಹೆಚ್ಚು ಕಡಿಮೆ ಲಾಕ್ಡೌನ್ ಇದೆ ಹತ್ತತ್ರ ಲಾಕ್ಡೌನ್ ನ ಪರಿಸ್ಥಿತಿ ಮಹಾರಾಷ್ಟ್ರದ ಮಾದರಿ 14ನೇ ತಾರೀಕು ರಾತ್ರಿ 8 ಗಂಟೆಯಿಂದ 15 ದಿನಗಳ ಕಾಲ ಜನತಾ ಕರ್ಫ್ಯೂ ರಾಜಸ್ಥಾನದ ಒಂದು ಮಾಡೆಲ್ ಇದೆ ಅಲ್ಲಿ ಈವನಿಂಗ್ ಕರ್ಫ್ಯೂ ಸಂಜೆ 6 ರಿಂದ ಬೆಳಗ್ಗೆ 5 ಗಂಟೆ ತನಕ ಈವನಿಂಗ್ ಕರ್ಫ್ಯೂ ನಮ್ಮಲ್ಲಿ ಹೆಂಗೆ ಕರ್ನಾಟಕದ 8 ನಗರಗಳಲ್ಲಿ ನೈಟ್ ಕರ್ಫ್ಯೂ ಇದೆಯಲ್ಲ 10 ಗಂಟೆಯಿಂದ ಶುರುವಾಗೋದು ರಾಜಸ್ಥಾನದಲ್ಲಿ ಅದು 6 ಗಂಟೆಯಿಂದಲೇ ಶುರುವಾಗುತ್ತೆ ನಾಳೆಯಿಂದ ಈ ತಿಂಗಳ ಕೊನೆಯ ತನಕ ಎಲ್ಲಾ ಮಾರ್ಕೆಟ್ಗಳು ಸಾಯಂಕಾಲ 5 ಗಂಟೆಗೆ ಬಂದ್ ಆಗ್ತವೆ ಸ್ಕೂಲ್ ಕಾಲೇಜ್ ಕೋಚಿಂಗ್ ಸೆಂಟರ್ಗಳು ಬಂದ್ ಇದು ರಾಜಸ್ಥಾನದ ಮಾದರಿ ನಮ್ಮಲ್ಲಿ ತಜ್ಞರು ಹೇಳಿದ್ದು ರಾತ್ರಿ 8 ಗಂಟೆಯಿಂದ ನೈಟ್ ಕರ್ಫ್ಯೂ ಹಾಕಿ ಅಂತ ಬಸ್ಗಳು ಓಡಾಡ್ತವೆ ಫ್ಯಾಕ್ಟರಿ ನಡೆಸಬಹುದು ಮದುವೆಗಳನ್ನು ಮಾಡಬಹುದು ಆದರೆ 50 ಕ್ಕಿಂತ ಜಾಸ್ತಿ ಜನ ಇರಹಂಗಿಲ್ಲ ರಾಜಸ್ಥಾನದಲ್ಲಿ ಸೆಕ್ಷನ್ 144 1ನೇ ತಾರೀಕಿನ ತನಕ ಮೇ 1 ರ ತನಕ ಬೆಳಗ್ಗೆ 7 ರಿಂದ ರಾತ್ರಿ 8 ರ ತನಕ ಅಗತ್ಯ ವಸ್ತುಗಳನ್ನು ಖರೀದಿ ಮಾಡ್ಕೊಳ್ಳಬೇಕು ಇನ್ನು ಡೆಲ್ಲಿ ಮಾಡೆಲ್ ಒಂದಿದೆ ನಾಳೆಯಿಂದ ವೀಕೆಂಡ್ ಲಾಕ್ಡೌನ್ ದೆಹಲಿಯಲ್ಲಿ ವೀಕೆಂಡ್ ಲಾಕ್ಡೌನ್ ಶುಕ್ರವಾರ ನಾಳೆ ರಾತ್ರಿ 10 ಗಂಟೆಗೆ ದೆಹಲಿ ಲಾಕ್ ಆಗುತ್ತೆ ಸೋಮವಾರ ಬೆಳಗ್ಗೆ 6 ಗಂಟೆಯ ತನಕ ಎಲ್ಲಾ ಮಾರ್ಕೆಟ್ಗಳು ಮಾಲ್ಗಳು ಜಿಮ್ಗಳು ಬಂದ್ ಆಗ್ತವೆ ಶನಿವಾರ ಭಾನುವಾರ ಕೆಲಸ ಮಾಡುವಂತ ಖಾಸಗಿ ಕಂಪನಿಗಳವರಿದ್ರೆ ಮನೆಯಿಂದ ಮಾಡಬೇಕು ಉಳಿದಂತೆ ದೆಹಲಿಯಲ್ಲಿ ಸಿನಿಮಾ ಥಿಯೇಟರ್ಗಳಲ್ಲಿ 30% ಆಕ್ಯುಪೆನ್ಸಿ ಮಾತ್ರ ಅಲೋ ಮಾಡಿದೆ 30% ಮಾತ್ರ ಆರೋಗ್ಯ ಸಚಿವ ಸುಧಾಕರ್ ಅವರು ಮಾತಾಡಿದ್ದಾರೆ ನೋಡಿ ಮತ್ತು ಉನ್ನತ ಏನು ಮಟ್ಟದ ಎಲ್ಲಾ ಮಂತ್ರಿಗಳು ಸಚಿವರ ಜೊತೆ ಮತ್ತು ಅಧಿಕಾರಿಗಳ ಜೊತೆ ಅವರು ಸಭೆ ಮಾಡಿ ಅಂತಿಮವಾಗಿ ತೀರ್ಮಾನ ತೆಗೆದುಕೊಳ್ಳುತ್ತೆ ಸರ್ಕಾರ ಹಾಗೇನೇ ಈಗ ಡೆಲ್ಲಿಯಲ್ಲಿ ಇರಬಹುದು ಬೇರೆ ರಾಜ್ಯಗಳು ಕೆಲವು ಕ್ರಮಗಳನ್ನು ತೆಗೆದುಕೊಂಡಿರತಕ್ಕಂತದ್ದು ಸ್ವಾಗತಾರ್ಹ ಯಾಕೆಂದ್ರೆ ಅಲ್ಲಿನ ಪರಿಸ್ಥಿತಿಗಳನ್ನು ಅನುಗುಣವಾಗಿ ಅವರು ತೆಗೆದುಕೊಂಡಿದ್ದಾರೆ ಅದು ಅವಶ್ಯ ಕೂಡ ಅಲ್ಲಿ
ಹಾಗಾಗಿ ಇಲ್ಲಿ ಕೂಡ ಬೆಂಗಳೂರಿನಲ್ಲಿ ಯಾವ ರೀತಿ ತೆಗೆದುಕೋಬೇಕು ಅಂತೇಳಿ ನಾವು ಕೂಡ ಬಹಳ ಗಂಭೀರವಾಗಿ ಅದರ ಬಗ್ಗೆ ಚರ್ಚೆ ಮಾಡಿ ನಾಳೆ ಮತ್ತಷ್ಟು ಕ್ರಮಗಳ ಅವಶ್ಯಕತೆ ಇದ್ದಲ್ಲಿ ಖಂಡಿತ ಮೂರು ಮಾದರಿಗಳು ನಮ್ಮ ಹತ್ರ ಇದೆ ಒಂದು ರಾಜಸ್ಥಾನದ್ದು ದೆಹಲಿದು ಮತ್ತು ಮಹಾರಾಷ್ಟ್ರದ್ದು ಮೂರರ ಪೈಕಿ ಒಂದನ್ನ ಕರ್ನಾಟಕದಲ್ಲಿ ಯಥಾವತ್ತಾಗಿ ಇಂಪ್ಲಿಮೆಂಟ್ ಮಾಡಿಬಿಡೋಣ ಅಂತಾರ ಅಥವಾ ಕರ್ನಾಟಕದ ಮಾದರಿಯೊಂದನ್ನ ತೆಗಿತಾರ ಗೊತ್ತಿಲ್ಲ ಮಹಾರಾಷ್ಟ್ರ ಬಿಟ್ಟರೆ ಕರ್ನಾಟಕ ಎರಡನೇ ಸ್ಥಾನದಲ್ಲಿದೆ ಆಕ್ಟಿವ್ ಕೊರೋನಾ ಕೇಸಸ್ಗಳ ವಿಷಯದಲ್ಲಿ ಲಾಕ್ಡೌನ್ ಮಾಡೋದಿಲ್ಲ ಅನ್ನೋದನ್ನ ಮುಖ್ಯಮಂತ್ರಿಗಳು ಹೇಳಿದ್ರು ಅವರ ಸಚಿವ ಸಂಪುಟದ ಇತರ ಸದಸ್ಯರು ಕೂಡ ಒತ್ತಿ ಒತ್ತಿ ಹೇಳಿದ್ದಾರೆ ಆಸ್ ಆಫ್ ನೌ ಸರ್ಕಾರದ ಎದುರಿಗೆ ಲಾಕ್ಡೌನ್ನ ಯಾವ ಯೋಚನೆಯೂ ಇಲ್ಲ ಬಹಳ ಸ್ಪಷ್ಟವಾಗಿದೆ ಸರ್ಕಾರ ಆದರೆ ಪರಿಸ್ಥಿತಿ ಹೆಂಗೆ ಬರುತ್ತೋ ಹೇಳೋದಕ್ಕಾಗೋದಿಲ್ಲ ನಿಮಗೆ ನೆನಪಿದೆಯಾ ಹೆಚ್ಚು ಇನ್ನೂ ಒಂದು ತಿಂಗಳಾಗಿಲ್ಲ ಈ ಬಿ ಬಿ ಎಂ ಪಿ ಕಮಿಷನರ್ ಸರ್ಕಾರ ರಾಜ್ಯ ಸರ್ಕಾರಕ್ಕೆ ಒಂದು ಪತ್ರ ಬರೆದ್ರು ಬೆಂಗಳೂರಿನಲ್ಲಿ ಕೊರೋನಾ ನಿಯಂತ್ರಣಕ್ಕೆ ಏನೇನು ಮಾಡಬೇಕು ಅಂತ ಸಿನಿಮಾ ಥಿಯೇಟರ್ಗಳಲ್ಲಿ 50% ಆಕ್ಯುಪೆನ್ಸಿ ಮಾತ್ರ ಕೊಡಿ ಅಂತ ಅವರು ಪತ್ರದಲ್ಲಿ ಬರೆದಿದ್ರು ದೊಡ್ಡ ಹಂಗಾಮ ಶುರುವಾಗ್ಬಿಡ್ತು ಎಲ್ಲ ಕನ್ನಡದ ಹೆಚ್ಚು ಕಡಿಮೆ ಎಲ್ಲ ಸಿನಿಮಾ ನಟರು ಅದರ ವಿರುದ್ಧ ಮಾತನಾಡಿದ್ರು ಆವಾಗ ಸ್ವತಃ ಮುಖ್ಯಮಂತ್ರಿಗಳು ಟ್ವೀಟ್ ಮಾಡಿದ್ರು ಇಂಥ ಯಾವ ಯೋಚನೆಯೂ ನಮ್ಮ ಹತ್ರ ಇಲ್ಲ ಗಾಬರಿ ಆಗಬೇಡಿ ಅಂತ ಬಟ್ ಅದಾಗಿ ಒಂದೇ ವಾರದಲ್ಲಿ ರಾಜ್ಯ ಸರ್ಕಾರನೇ ಘೋಷಿಸಬೇಕಾಗಿ ಬಂತು ಸಿನಿಮಾ ಥಿಯೇಟರ್ಗಳಲ್ಲಿ 50% ಆಕ್ಯುಪೆನ್ಸಿ ಮಾತ್ರ ಅಂತ ಆಮೇಲೆ ಪುನೀತ್ ರಾಜ್ಕುಮಾರ್ ಹೋಗಿ ಯುವರತ್ನಕ್ಕೆ ತೊಂದರೆ ಆಗುತ್ತೆ ಅಂತ ಹೇಳಿದ್ದು ಅದನ್ನು ಮುಖ್ಯಮಂತ್ರಿಗಳು ಹಳೆ ಆದೇಶನ ವಾಪಸ್ ತಗೊಂಡಿದ್ದು ದಟ್ ಈಸ್ ಆಲ್ ಸೆಕೆಂಡ್ರಿ ಬಟ್ ಪರಿಸ್ಥಿತಿಗಳು ಹೆಂಗೆಂಗೆ ಬರುತ್ತೆ ಹೇಳೋದಕ್ಕೆ ಬರೋದಿಲ್ಲ ಆ್ಯಸ್ ಆಫ್ ನೌ ಈ ಕ್ಷಣದ ತನಕ ರಾಜ್ಯ ಸರ್ಕಾರಕ್ಕೆ ಲಾಕ್ಡೌನ್ ಮಾಡುವ ಯಾವ ಚಿಂತನೆಯೂ ಇಲ್ಲ ಲಾಕ್ಡೌನ್ ಮಾಡುವುದರಿಂದ ಮಾತ್ರ ಕರ್ನಾಟಕದಲ್ಲಿ ಕೊರೋನಾ ನಿಯಂತ್ರಿಸೋದಕ್ಕೆ ಸಾಧ್ಯ ಅಂತ ಯಾವ ತಜ್ಞರು ಹೇಳ್ತಾ ಇಲ್ಲ ಅವರು ಆಲ್ಟರ್ನೇಟಿವ್ಗಳನ್ನು ಕೊಡ್ತಿದ್ದಾರೆ ಏನೇನು ಮಾಡಬಹುದು ಅನ್ನೋದರ ಪರ್ಯಾಯಗಳನ್ನು ಕೊಡ್ತಾ ಇದ್ದಾರೆ 8 ಗಂಟೆಯಿಂದನೇ ನೈಟ್ ಕರ್ಫ್ಯೂ ಶುರು ಮಾಡಿ ಒಂದೊಂದು ವಾರ್ಡಿಗೆ ಎರಡೆರಡು ಆ್ಯಂಬ್ಯುಲೆನ್ಸ್ಗಳನ್ನು ಡೆಡಿಕೇಟೆಡಾಗಿ ಇಡಿ ಎಲ್ಲ ಕೊರೋನಾ ಪಾಸಿಟಿವ್ ಯಾರ್ಯಾರು ಪತ್ತೆ ಆಗ್ತಾರೋ ಅವ್ರಿಗೊಂದು ಕಿಟ್ ಕೊಡಿ ಮನೆಯಲ್ಲಿರುವಂಥವ್ರಿಗೂ ಕೂಡ ಈ ರೀತಿಯಾದಂಥ ಹಲವು ಸಲಹೆಗಳನ್ನು ಕೊಡ್ತಾ ಇದ್ದಾರೆ ಅದನ್ನು ಅವುಗಳ ಪೈಕಿ ಯಾವ್ಯಾವುದನ್ನು ಫಾಲೋ ಮಾಡ್ತಾರೋ ಗೊತ್ತಿಲ್ಲ ಇನ್ನು ಸಂಡೇ ಸರ್ವಪಕ್ಷ ಸಭೆ ಸಾಯಂಕಾಲ 4 ಗಂಟೆಗೆ ಕಾಂಗ್ರೆಸ್ನವರು ಕೊತ ಕೊತ ಕುದಿತಾ ಇದ್ದಾರೆ ಎಲ್ಲ ಹಾಳು ಮಾಡಿದ್ದೀರಿ ಈಗ ನಮ್ಮನ್ನು ಕರೆದು ಏನು ಚರ್ಚೆ ಮಾಡೋದಕ್ಕಿದೆ ಅನ್ನೋ ಅರ್ಥದಲ್ಲಿ ಕಾಂಗ್ರೆಸ್ ಲೀಡರ್ಸ್ ಅನೇಕ ಜನ ಮಾತಾಡ್ತಾ ಇದ್ದಾರೆ ಒಂದು ವರ್ಷದ ಹಿಂದೆ ಆಗಬೇಕಾದ ಕೆಲಸನ ಈಗ ಮಾಡೋದಕ್ಕೆ ಹೊರಟಿದ್ದಾರೆ ಸರ್ಕಾರದವರು ಅಂತ ಅವ್ರದ್ದು ಅಬ್ಜೆಕ್ಷನ್ನು ಸ್ವಲ್ಪ ಜಟಾಪಟಿ ಆಗತ್ತೆ ಸರ್ವಪಕ್ಷಗಳ ಸಭೆಯಲ್ಲಿ ಕೊರೋನಾಕ್ಕೆ ಎಷ್ಟು ಖರ್ಚು ಮಾಡಿದ್ದೀರಿ ಯಾರ್ಯಾರಿಗೆ ಏನೇನು ಕೊಟ್ಟಿದ್ದೀರಿ ಅನೇಕ ಪ್ರಶ್ನೆಗಳನ್ನು ಕೇಳೋದು ಕಾಂಗ್ರೆಸ್ ತಯಾರಾಗಿದೆ ಲಾಕ್ಡೌನ್ಗೆ ಸಹಮತ ಕಾಂಗ್ರೆಸ್ ಕೊಡೋದಿಲ್ಲ ಲಾಕ್ಡೌನ್ಗೆ ವಿರುದ್ಧ ಇದೆ ಈಗಾಗಲೇ ಡಿ ಕೆ ಶಿವಕುಮಾರ್ ಹೇಳಿದ್ದಾರೆ ಬಹುಶಃ ಸಿದ್ದರಾಮಯ್ಯನವರು ಹೇಳಿದ್ರು ಅನಿಸುತ್ತೆ ಲಾಕ್ಡೌನ್ ಪರಿಹಾರ ಅಲ್ಲ ಇದಕ್ಕೆ ಅಂತ ಟೆಸ್ಟಿಂಗ್ ಜಾಸ್ತಿ ಮಾಡೋದಕ್ಕೆ ಏನೇನು ಕ್ರಮ ಕೈಗೊಂಡಿದ್ದೀರಿ ಕಾಂಗ್ರೆಸ್ ಕೇಳುವ ಪ್ರಶ್ನೆ ಇದು 10 ಪಾಯಿಂಟ್ ಇಟ್ಕೊಂಡಿದ್ದಾರೆ ಸರ್ವಪಕ್ಷ ಸಭೆಯಲ್ಲಿ ಮಾತನಾಡೋದಕ್ಕೆ ಟೆಸ್ಟಿಂಗ್ ಎಷ್ಟಾಗ್ತಾ ಇದೆ ಅದನ್ನು ಜಾಸ್ತಿ ಮಾಡೋದಕ್ಕೆ ಏನೇನು ಕ್ರಮ ಕೈಗೊಂಡಿದ್ದೀರಿ ಕಳೆದ ವರ್ಷ ಸಹಾಯಧನ ಅಂತ ವಿತರಣೆ ಮಾಡಿದರು ಒಂದೊಂದು ವರ್ಗದವರಿಗೆ ಒಂದು ಕಟ್ಟಡ ಕಾರ್ಮಿಕರಿಗೆ ಇಷ್ಟು ಡ್ರೈವರ್ಸಿಗೆ ಇಷ್ಟು ಎಷ್ಟು ಜನರಿಗೆ ಕೊಟ್ರಿ ಯಾರ್ಯಾರಿಗೆ ತಲುಪ್ತು ಅದರ ಲೆಕ್ಕ ಕೇಳೋ ಸಾಧ್ಯತೆ ಇದೆ ಈ ಸಲ ಸರ್ವಪಕ್ಷಗಳ ಸಭೆಯಲ್ಲಿ ಇನ್ನು ಕೊರೋನಾ ಸೆಂಟರ್ಗಳು ಕೋವಿಡ್ ಕೇರ್ ಸೆಂಟರ್ಗಳಿದೆಯಲ್ಲ ಅವುಗಳ ವಾಸ್ತವ ಪರಿಸ್ಥಿತಿಯನ್ನು ಕಾಂಗ್ರೆಸ್ ಕೇಳುತ್ತೆ ಎಷ್ಟಿದೆ ಒಂದೊಂದು ಸೆಂಟರ್ನಲ್ಲಿ ಎಷ್ಟು ಬೆಡ್ ಇದೆ ಬೆಡ್ಗಳಿಗೆ ಎಷ್ಟು ಖರ್ಚು ಮಾಡಿದ್ರಿ ಆ ಬೆಡ್ಗಳು ನಿಜವಾಗ್ಲೂ ಅಲ್ಲಿ ಇದೆಯಾ ಎಷ್ಟು ಪೇಷಂಟ್ಗಳು ಅಲ್ಲಿ ಇದ್ದಾರೆ ಎಷ್ಟರ ತನಕ ಅಲ್ಲಿ ಪೇಷಂಟ್ಗಳನ್ನು ಇಡುವ ಯೋಚನೆ ನಿಮಗಿದೆ ಕೊರೋನಾ ಹೆಸರಿನಲ್ಲಿ ಆದ ಭ್ರಷ್ಟಾಚಾರವನ್ನು ಕೂಡ ಸರ್ವಪಕ್ಷಗಳ ಸಭೆಯಲ್ಲಿ ಕಾಂಗ್ರೆಸ್ ಪ್ರಶ್ನೆ ಮಾಡುತ್ತೆ ಅದರ ಜೊತೆಗೆ ಲಸಿಕೆ ಅಭಿಯಾನ ಮತ್ತು ಲಸಿಕೆ ಅಭಿಯಾನವನ್ನು ಮತ್ತಷ್ಟು ವೇಗಗೊಳಿಸುವುದಕ್ಕೆ ರಾಜ್ಯ ಸರ್ಕಾರದ ಹತ್ರ ಇರುವಂತಹ ಪ್ಲ್ಯಾನ್ ಏನೇನು ಕೇಂದ್ರದಿಂದ ಕೊರೋನಾ ವಿಶೇಷ ಪ್ಯಾಕೇಜ್ ಪಡೆಯೋದಕ್ಕೆ ಆಗ್ರಹ ಕಾಂಗ್ರೆಸ್ನವ್ರು ಕೇಳ್ತಾರಂತೆ ಒಂದು ಸರ್ವಪಕ್ಷಗಳ ನಿಯೋಗ ಮಾಡಿ ಹೋಗೋಣ ದೆಲ್ಲಿಗೆ ಭೇಟಿಯಾಗೋಣ ಮೋದಿ ಅವರನ್ನು ಪರಿಸ್ಥಿತಿ ಬಿಗಡಾಯಿಸಿದೆ ನಮಗೆ ಪ್ಯಾಕೇಜ್ ಕೊಡಿ ವಿಶೇಷ ಪ್ಯಾಕೇಜ್ ಕರ್ನಾಟಕಕ್ಕೆ ಅಂತ ಕೇಳೋಣ ಅಂತ ಕಾಂಗ್ರೆಸ್ನವರು ಒತ್ತಾಯಿಸ್ತಾರೆ ಅದರ ಜೊತೆಗೆ 1 ವರ್ಷದ ಬ್ಯಾಂಕ್ ಬಡ್ಡಿಯ ಮನ್ನಾ ಮಾಡಬೇಕು ಅನ್ನುವ ಬೇಡಿಕೆಯನ್ನು ಕೂಡ ಇಡ್ತಾರೆ 10 ಪಾಯಿಂಟ್ ಇಟ್ಕೊಂಡು ರೆಡಿಯಾಗಿದ್ದಾರೆ ಕಾಂಗ್ರೆಸ್ನವರು
ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.